ಶುಭೋದಯ, ನಮಸ್ಕಾರ, ವೆಲ್ಕಮ್ ಟು ಯೋಯೋ ಕನ್ನಡ. ಬನ್ನೀಗ ನೋಡೋಣ ಈ ವಾರದ ರಾಶಿ ಫಲಗಳನ್ನ. ಯೋಯೋ ಟಿವಿಯಿಂದ ನೀವು ಪ್ರತಿ ವಾರ ವಾರ ಭವಿಷ್ಯವನ್ನ ಕೇಳುತ್ತೀರಿ. ಆಗಸ್ಟ್ 11 ಆಗಸ್ಟ್ 17 ವಾರ ಭವಿಷ್ಯ ಅಂದ್ರೆ ಭಾನುವಾರದಿಂದ ಶನಿವಾರದವರೆಗಿನ ವಾರ ಭವಿಷ್ಯ ಇದೀಗ ನಿಮ್ಮ ಮುಂದೆ. ಮೊದಲಿಗೆ ಮೇಷರಾಶಿಯನ್ನ ನೋಡೋಣ. ಮೇಷರಾಶಿಯವರಿಗೆ ಈ ವಾರ ಬಂಧುಗಳ ಮಧ್ಯೆ ಗೌರವ ಪಡೆಯಲು ಪ್ರಯತ್ನ ಇರುತ್ತದೆ. ಆದಾಯವು ನಿಮ್ಮ ಅಗತ್ಯಗಳನ್ನ ಪೂರೈಸುತ್ತದೆ. ವಿದ್ಯಾರ್ಥಿಗಳು ತಮ್ಮ ವಿದ್ಯೆಯನ್ನ ಗಮನಿಸಿಕೊಳ್ಳುತ್ತಾ ತಮ್ಮ ಫಲಿತಾಂಶ ಪಡೆದುಕೊಳ್ಳಲು ಸಾಧ್ಯ ಆಗುತ್ತೆ. ಆದರೆ ಕೆಲವರು ಹೊಟ್ಟೆ ಸಮಸ್ಯೆಗಳಿಂದ ಬಳಲಬಹುದು. ಸಂಗಾತಿಯ ವಿದ್ಯಾ ಕೇಂದ್ರಗಳು ಲಾಭಕರವಾಗಿರುತ್ತವೆ. ಹಿರಿಯರು ಮತ್ತು ನಿಮ್ಮ ವ್ಯವಹಾರಗಳ ಬಗ್ಗೆ ಹಲವಾರು ಸಲಹೆಗಳನ್ನು ನೀವು ಪಡೆದುಕೊಳ್ಳಬಹುದು. ಇದರಿಂದ ನಿಮ್ಮ ವೃತ್ತಿ ಜೀವನದಲ್ಲಿ ಒತ್ತಡ ಹೆಚ್ಚಾದರೂ ಲಾಭದಾಯಕ. ವಿದೇಶಿ ಪ್ರವಾಸಕ್ಕೆ ಹೋಗುವ ಸಾಧ್ಯತೆಗಳಿವೆ. ಹಾಗೆ ಕೃಷಿಯಿಂದ ಹೆಚ್ಚಿನ ಆದಾಯವನ್ನು ನಿರೀಕ್ಷೆ ಮಾಡಬಹುದು. ಸುಖ ಸಮೃದ್ಧಿಗಾಗಿ ದುರ್ಗೆಯನ್ನ ಪ್ರಾರ್ಥಿಸಿಕೊಳ್ಳಿ. ವೃಷಭ ರಾಶಿ, ಬಂಧುಗಳ ನಡುವೆ ಗೌರವ ಪಡೆಯುತ್ತೀರಿ. ಆದಾಯ ಮಧ್ಯಮಗತಿಯಲ್ಲಿರುತ್ತದೆ. ಹಿರಿಯರನ್ನ ಗೌರವಿಸುತ್ತೀರಿ ಮತ್ತು ಅವರಿಂದ ಮನ್ನಣೆ ಪ್ರಶಂಸೆ ಸಿಗುತ್ತದೆ. ಮಧ್ಯವರ್ತಿ ವ್ಯವಹಾರಗಳಲ್ಲಿ ಲಾಭ ಇದೆ, ಆದರೆ ವಿದ್ಯಾರ್ಥಿಗಳಿಗೆ ಯಶಸ್ಸು ಕಡಿಮೆ. ಧಾರ್ಮಿಕ ವಿದ್ಯಾಭ್ಯಾಸದಲ್ಲಿ ಇರುವವರಿಗೆ ಯಶಸ್ಸು ಸಿಗುತ್ತದೆ. ಅನಾರೋಗ್ಯ ಪೀಡಿತ ಮಹಿಳೆಯರ ಆರೋಗ್ಯದಲ್ಲಿ ಸುಧಾರಣೆ ಕಂಡುಬರುತ್ತದೆ. ಉತ್ತಮ ಸಂಗಾತಿಯ ಜೊತೆಗೆ ಇಂದು ನಿಮಗೆ ಸಂತೋಷದ ದಿನ. ತಂದೆಯ ಸಹಾಯ ಕೂಡ ಸಿಗುವಂತಹ ದಿನ. ಹಾಲಿನ ಉತ್ಪನ್ನಗಳು ವಿದೇಶಗಳಲ್ಲಿ ಮಾರಾಟ ಮಾಡುವವರಿಗೆ ಲಾಭ ಇದೆ. ಸುಖ ಸಮೃದ್ಧಿಗಾಗಿ ಗಣೇಶನನ್ನ ಧ್ಯಾನಿಸಿಕೊಳ್ಳಿ. ಮಿಥುನ ರಾಶಿಗೆ ಬರೋಣ. ಮಿಥುನ ರಾಶಿಯವರಿಗೆ ವಾರ ಬುದ್ಧಿವಂತಿಕೆಯೊಂದಿಗೆ ಜನರನ್ನ ಆಕರ್ಷಿಸಬಹುದು. ಅಗತ್ಯಗಳನ್ನ ಪೂರೈಸುವಲ್ಲಿ ಸಾಕಷ್ಟು ಸಮಾಧಾನ ಇರುತ್ತದೆ. ಸರ್ಕಾರಿ ಹಣ ನೀವು ಪಡೆದುಕೊಳ್ಳುತ್ತೀರಿ. ವಿಶೇಷವಾಗಿ ಸರ್ಕಾರಿ ಅಧಿಕಾರಿಗಳಿಗೆ ಆದಾಯ ಹೆಚ್ಚಾಗಬಹುದು. ಬಂಧು ಬಾಂಧವರೊಂದಿಗೆ ವ್ಯವಹಾರ ಮಾಡುತ್ತೀರಿ. ಭೂಮಿ ಸಂಬಂಧಿತ ವ್ಯವಹಾರಗಳಲ್ಲಿ ಯಶಸ್ಸು ಇದೆ. ವಿದ್ಯಾರ್ಥಿಗಳಿಗೆ ಉತ್ತಮ ಪ್ರಗತಿಯನ್ನ ನಿರೀಕ್ಷೆ ಮಾಡಬಹುದು. ಹಿರಿಯರ ಆರೋಗ್ಯದಲ್ಲಿ ಸುಧಾರಣೆ ಕಂಡುಬರುತ್ತದೆ. ಸಂಗಾತಿಯ ಪರಿವಾರದ ಖರ್ಚು ಹೆಚ್ಚಾಗಬಹುದು. ಹಣಕಾಸು ವ್ಯವಹಾರಗಳಲ್ಲಿ ಎಚ್ಚರಿಕೆಯಿಂದ ಇರಬೇಕು. ಹೆಚ್ಚು ಲಾಭಕ್ಕಾಗಿ ಸುಬ್ರಹ್ಮಣ್ಯ ಮತ್ತು ಈಶ್ವರನನ್ನ ಪ್ರಾರ್ಥಿಸಿಕೊಳ್ಳಿ. ಮುಂದಿನ ರಾಶಿ ಕರ್ಕಾಟಕ. ನೀವು ಆತ್ಮಗೌರವದಿಂದ ತುಂಬಿರುತ್ತೀರಿ ಮತ್ತು ಎಲ್ಲರೂ ನಿಮ್ಮನ್ನು ಗೌರವಿಸಬೇಕೆಂಬುವ ಮನೋಭಾವ ಇರುತ್ತದೆ. ಆದಾಯವು ನಿಮ್ಮ ಅಗತ್ಯಗಳನ್ನು ಪೂರೈಸುತ್ತದೆ. ಬಂಧುಗಳಿಂದ ಕೆಲಸಗಳಲ್ಲಿ ಅಡ್ಡಿ ಬರಬಹುದು. ಕೃಷಿಯಿಂದ ಉತ್ತಮ ಲಾಭ ಇದೆ. ಭೂಮಿ ವ್ಯಾಪಾರಗಳಲ್ಲಿ ಯಶಸ್ಸು. ಅಲಂಕಾರಿಕ ವಸ್ತುಗಳಲ್ಲಿ ಸಾಕಷ್ಟು ಲಾಭ. ವಿದ್ಯಾರ್ಥಿಗಳಿಗೆ ಮಧ್ಯಮ ಫಲಿತಾಂಶ. ಬೆಂಕಿಯೊಡನೆ ಕೆಲಸ ಮಾಡುವವರು ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ಸಂಗಾತಿಯ ಮಾತುಗಳು ಸ್ವಲ್ಪ ಕಠಿಣವಾಗಬಹುದು. ಹೆಚ್ಚು ಲಾಭಕ್ಕಾಗಿ ಶನೇಶ್ವರನನ್ನ ಪ್ರಾರ್ಥಿಸಿಕೊಳ್ಳಿ. ಸಿಂಹರಾಶಿಗೆ ಬರೋಣ. ಸಿಂಹರಾಶಿಯವರಿಗೆ ಈ ವಾರ ವ್ಯವಹಾರಿಕ ಬುದ್ಧಿಯುಳ್ಳವರಾಗಿದ್ದು ಆದಾಯವು ಕಡಿಮೆ ಇರುತ್ತೆ. ಸಹೋದರಿಯರೊಂದಿಗೆ ವ್ಯವಹಾರಗಳಲ್ಲಿ ಲಾಭ ಇದೆ. ಬಂಧುಗಳ ಸಹಾಯದಿಂದ ಉದ್ಯೋಗದಲ್ಲಿ ಪ್ರಗತಿ ಕಾಣಬಹುದು. ಎಲೆಕ್ಟ್ರಿಕಲ್ ಮತ್ತು ಎಲೆಕ್ಟ್ರಾನಿಕ್ಸ್ ವಿದ್ಯಾರ್ಥಿಗಳಿಗೆ ಉತ್ತಮ ಅಭಿವೃದ್ಧಿ ಇದೆ. ರಾಜಕೀಯ ನಾಯಕರುಗಳಿಗೆ ಜನಸಂಪರ್ಕ ಹೆಚ್ಚಾಗುತ್ತದೆ. ವಿದೇಶಿ ಪ್ರಯಾಣಕ್ಕೆ ಹೋಗಬೇಕಾದ್ರೂ ಸ್ವಲ್ಪ ವಿಳಂಬ ಆಗಬಹುದು. ವೃತ್ತಿಯಲ್ಲಿ ಒತ್ತಡ ಇದ್ರೂ ಹಿರಿಯರ ಸಹಕಾರ ಸಿಗುತ್ತೆ. ಲಾಭಕ್ಕಾಗಿ ದುರ್ಗೆಯನ್ನ ಪ್ರಾರ್ಥಿಸಿಕೊಳ್ಳಿ. ಕನ್ಯಾರಾಶಿಗೆ ಬರೋಣ. ಕನ್ಯಾರಾಶಿಯವರಿಗೆ ಮನಸ್ಸು ಶಾಂತವಾಗಿಟ್ಟುಕೊಳ್ಳೋದು ಉತ್ತಮ. ಕ್ಲೇಶಗಳನ್ನು ದೂರ ಮಾಡಿಕೊಳ್ಳಬೇಕು. ಆದಾಯ ಮಧ್ಯಮಗತಿಯಲ್ಲಿರುತ್ತದೆ. ಜನರ ಸಹಕಾರ ನಿಮ್ಮ ಕಾರ್ಯಗಳಲ್ಲಿ ಸಿಗುತ್ತೆ. ಆಸ್ತಿ ವ್ಯವಹಾರಗಳಲ್ಲಿ ಮೋಸದ ಸಾಧ್ಯತೆ ಇದೆ. ಎಚ್ಚರಿಕೆಯಿಂದ ಇರಬೇಕು. ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಹೆಚ್ಚು ಖರ್ಚು ಮಾಡಬೇಕಾಗುತ್ತದೆ. ಸಂಗಾತಿಯಿಂದ ನಿರೀಕ್ಷಿತ ಸಹಾಯ ಕಡಿಮೆ ಸಿಗಬಹುದು. ಇನ್ನು ವೃತ್ತಿಯಲ್ಲಿ ಗೊಂದಲಗಳಿವೆ. ಗಣಿಗಾರಿಕೆಯಲ್ಲಿ ಲಾಭ ಇದೆ. ಹೆಚ್ಚಿನ ಲಾಭಕ್ಕಾಗಿ ದುರ್ಗಾ ಮತ್ತು ಗಣೇಶನನ್ನ ಪ್ರಾರ್ಥಿಸಿಕೊಳ್ಳಿ. ಇನ್ನು ತುಲಾರಾಶಿ. ವಾರದ ಆರಂಭದಲ್ಲಿ ನಿಮಗೆ ಆನಂದದಾಯಕವಾದಂತಹ ಸಮಯ. ಆದಾಯವು ಸ್ವಲ್ಪ ಕಡಿಮೆ ಇರಬಹುದು. ನಿಮ್ಮ ಕೆಲಸಗಳಲ್ಲಿ ಬಂಧುಗಳು ಪ್ರತಿರೋಧ ನೀಡಬಹುದು. ರಾಜಕೀಯ ನಾಯಕರು ತಮ್ಮ ಸ್ಥಾನವನ್ನು ಸ್ಥಿರಪಡಿಸಲು ಹೊಸ ಮಾರ್ಗಗಳನ್ನು ಕಂಡುಹಿಡಿಯುತ್ತಾರೆ. ಕೃಷಿಕರಿಗೆ ಉತ್ತಮ ಪ್ರಗತಿ ಇದೆ ಮತ್ತು ಸಾಲಗಾರರೊಂದಿಗೆ ಕೆಲವು ತೊಂದರೆಗಳು ಉಂಟಾಗಬಹುದು. ಶತ್ರುಗಳ ಮೇಲೆ ಹಿಡಿತ ಸಾಧಿಸಲು ಸಹಾಯವಾಗುತ್ತದೆ. ಬಂಧುಗಳಿಗೆ ಕೊಟ್ಟ ಹಣ ವಾಪಸ್ ಬರದೇ ಇರಬಹುದು. ಅನಿರೀಕ್ಷಿತವಾಗಿ ಕೃಷಿ ಭೂಮಿಯ ಲಾಭ ಇದೆ. ಹೆಚ್ಚು ಲಾಭಕ್ಕಾಗಿ ಶನೇಶ್ವರ ಮತ್ತು ಸುಬ್ರಹ್ಮಣ್ಯನನ್ನು ಧ್ಯಾನಿಸಿಕೊಳ್ಳಿ. ವೃಶ್ಚಿಕ ರಾಶಿ. ಆತ್ಮಸ್ಥೈರ್ಯದಿಂದ ಮುನ್ನಡೆಯುತ್ತೀರಿ. ಆದಾಯ ಮಧ್ಯಮಗತಿಯಲ್ಲಿದೆ. ಚಾಣಾಕ್ಷತನದಿಂದ ಆದಾಯದ ಮೂಲಗಳು ಹೆಚ್ಚಿಸಬಹುದು. ಇನ್ನು ಈ ವಾರ ವೈಯಕ್ತಿಕ ಮತ್ತು ವೃತ್ತಿಪರ ಜೀವನದಲ್ಲಿ ಶತ್ರುಗಳನ್ನು ತಡೆಯುವ ಕೌಶಲ್ಯ ನಿಮ್ಮಲ್ಲಿರುತ್ತದೆ. ಕೃಷಿಯಲ್ಲಿ ಸ್ವಲ್ಪ ಪ್ರಗತಿಯನ್ನ ಹೊಂದುತ್ತೀರಿ. ವಿದೇಶಿ ಭಾಷೆಗಳನ್ನು ಕಲಿಯುವವರಿಗೆ ಅನುಕೂಲ ಇದೆ. ಮಕ್ಕಳ ವಿಷಯದಲ್ಲಿ ನಿರೀಕ್ಷಿತ ಫಲಿತಾಂಶಗಳು ಸಿಗದೇ ಇರಬಹುದು. ಹಿರಿಯರ ಆರೋಗ್ಯ ಸಮಸ್ಯೆಗಳು ಹೆಚ್ಚು ತೊಂದರೆ ನೀಡುತ್ತವೆ. ಹಾಗೆಯೇ ಹಿರಿಯರ ಮತ್ತು ಸಂಗಾತಿಯ ಕುಟುಂಬದಿಂದ ಸಹಕಾರ ಸಿಗುತ್ತದೆ. ವ್ಯವಹಾರಗಳಲ್ಲಿ ಹೆಚ್ಚು ಪ್ರಗತಿಯಲ್ಲಿದ್ದರೂ ನಷ್ಟ ಇಲ್ಲ. ಹೆಚ್ಚಿನ ಲಾಭಕ್ಕಾಗಿ ದುರ್ಗೆಯನ್ನ ಪ್ರಾರ್ಥಿಸಿಕೊಳ್ಳಿ. ಧನುರಾಶಿ. ವಾರದ ಆರಂಭದಲ್ಲಿ ಸ್ವಲ್ಪ ಆಲಸ್ಯ ಇರಬಹುದು. ಆದಾಯವು ಕಡಿಮೆ ಇರುತ್ತದೆ. ರಾಜಕೀಯ ನಾಯಕರುಗಳ ತಮ್ಮ ಗುಂಪುಗಳನ್ನ ಬಲಪಡಿಸುತ್ತಾರೆ. ವಿದೇಶಿ ವ್ಯವಹಾರಗಳಲ್ಲಿ ಉತ್ತಮ ಸಾಧನೆ ಇದೆ. ಬಂಧುಗಳಿಂದ ಸಹಕಾರ ಸಿಗುತ್ತದೆ. ಸಂಗಾತಿಯ ಸಲಹೆಯಂತೆ ನಡೆಸಿದ ವ್ಯವಹಾರಗಳಲ್ಲಿ ಲಾಭ ಇದೆ. ತಾಯಿಯಿಂದ ಧನ ಸಹಾಯ ಸಿಗಬಹುದು. ಹೆಚ್ಚಿನ ಲಾಭಕ್ಕಾಗಿ ಗುರುಗಳ ಪ್ರಾರ್ಥನೆ ಅತಿ ಮುಖ್ಯ. ಮಕರ ರಾಶಿ. ರಾಜಕೀಯದಲ್ಲಿ ಪ್ರವೇಶಿಸಲು ಇಚ್ಛಿಸುವವರಿಗೆ ಉತ್ತಮ ಅವಕಾಶ ಇದೆ. ಶ್ರಮದಿಂದ ಹೆಚ್ಚು ಸಂಪಾದನೆ ಮಾಡಬಹುದು. ಬಂಧುಗಳ ನಡುವೆ ಬಿಗುವಿನ ವಾತಾವರಣ ಇದೆ. ಕೃಷಿ ಉತ್ಪನ್ನಗಳ ಮಾರಾಟದಲ್ಲಿ ಹೆಚ್ಚು ಲಾಭ ಇರುತ್ತದೆ. ಕೃಷಿ
ವಿದ್ಯಾರ್ಥಿಗಳಿಗೆ ಉತ್ತಮ ಫಲಿತಾಂಶ ಇರುತ್ತದೆ. ವ್ಯಾಪಾರದಲ್ಲಿ ಪಾಲುದಾರಿಕೆ ಮತ್ತು ಶ್ರದ್ಧೆ ಮುಖ್ಯ. ಈಗ ಸರ್ಕಾರಿ ಕೆಲಸದಲ್ಲಿ ಸಾಕಷ್ಟು ಮುನ್ನಡೆ ಕಂಡು ಬರ್ತಾ ಇದೆ. ವೃತ್ತಿಯಲ್ಲಿರುವ ಮಹಿಳೆಯರಿಗೆ ಕೆಲಸದ ಒತ್ತಡ ಹೆಚ್ಚಾಗಬಹುದು. ಹೆಚ್ಚಿನ ಲಾಭಕ್ಕಾಗಿ ಲಕ್ಷ್ಮೀ ನಾರಾಯಣರನ್ನ ಧ್ಯಾನಿಸಿಕೊಳ್ಳಿ. ಇನ್ನು ಕುಂಭರಾಶಿ, ಹಿರಿಯರು ಹೆಚ್ಚು ಗೌರವ ಪಡೆಯುತ್ತಾರೆ. ವಿದೇಶದಲ್ಲಿರುವವರಿಗೆ ಸಂಪಾದನೆ ಹೆಚ್ಚಾಗುತ್ತೆ. ರಾಜಕಾರಣಿಗಳು ಮಾತಾಡುವಾಗ ಎಚ್ಚರಿಕೆ ವಹಿಸಬೇಕು. ಇದು ನಿಮ್ಮ ವಿರುದ್ಧವೂ ನಡೆಯಬಹುದು. ಶಕ್ತಿಯ ಮೇಲೆ ಹೆಚ್ಚು ಭರವಸೆ ಇಟ್ಟವರಿಗೆ ವಿಪತ್ತು ಸಂಭವಿಸಬಹುದು. ಕ್ರೀಡಾ ತರಬೇತುದಾರರಿಗೆ ಉತ್ತಮ ಅವಕಾಶಗಳಿವೆ. ಕಣ್ಣಿನ ಸಮಸ್ಯೆಗಳಿಂದ ಬಳಲುತ್ತಿರುವವರು ಎಚ್ಚರಿಕೆ ವಹಿಸಿ. ಹಿರಿಯರೊಂದಿಗೆ ಕಲಹ ಬೇಡ. ಸಂಗಾತಿಯ ವ್ಯವಹಾರಗಳಲ್ಲಿ ಲಾಭ ಇರುತ್ತದೆ. ಪುಸ್ತಕ ವ್ಯಾಪಾರಿಗಳಿಗೆ ವ್ಯಾಪಾರ ಹೆಚ್ಚಾಗಬಹುದು. ಇನ್ನು ಹೆಚ್ಚಿನ ಅನುಗ್ರಹಕ್ಕಾಗಿ ದುರ್ಗೆಯನ್ನು ಪ್ರಾರ್ಥಿಸಿಕೊಳ್ಳಿ. ಕೊನೆಯದಾಗಿ ಮೀನರಾಶಿ. ಮೀನರಾಶಿಯವರಿಗೆ ಈ ವಾರ ಅನವಶ್ಯಕ ಗೊಂದಲಗಳನ್ನ ಸೃಷ್ಟಿ ಮಾಡಿಸಿಕೊಳ್ಳಲು ಹೋಗಬೇಡಿ. ಮಾತುಗಳು ಮತ್ತು ನಡವಳಿಕೆ ನಿಮಗೆ ಹಾನಿ ಉಂಟು ಮಾಡಬಹುದು. ವ್ಯಾಪಾರ ಮತ್ತು ವ್ಯವಹಾರಗಳಲ್ಲಿ ಎಚ್ಚರಿಕೆ ವಹಿಸಿ. ಸರ್ಕಾರಿ ಕೆಲಸಗಳಲ್ಲಿ ಸರಾಗವಾಗಿ ಮುನ್ನಡೆಯುತ್ತೀರಿ. ಚರ್ಮ ರೋಗ ಅಥವಾ ಗುಪ್ತ ರೋಗಗಳಿಂದ ಬಳಲುತ್ತಿರುವವರು ಎಚ್ಚರಿಕೆ ವಹಿಸಬೇಕು. ಸಂಗಾತಿ ನಿಮ್ಮಿಂದ ದೂರ ಇರಬಹುದು. ಕಚೇರಿ ಕೆಲಸದಲ್ಲಿ ಸಹೋದ್ಯೋಗಿಗಳಿಂದ ತೊಂದರೆಗಳು ಸಾಧ್ಯ. ಹೆಚ್ಚಿನ ಲಾಭಕ್ಕಾಗಿ ಗಣೇಶನನ್ನ ಧ್ಯಾನಿಸಿಕೊಳ್ಳಿ. ಹೀಗಿವೆ ಈ ವಾರದ ರಾಶಿ ಫಲಗಳು. ಸರ್ವರಿಗೆ ಶುಭವಾಗಲಿ. ಸರ್ವೇ ಜನ ಸುಖಿನೋ ಭವಂತು. ನಮಸ್ಕಾರ. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.